ನಮಸ್ಕಾರ ವೀಕ್ಷಕರೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಪುಸ್ತಕ ಓದುವಂತಹ ಸಂಸ್ಕೃತಿ ಕೇವಲ ನಮ್ಮ ಬುದ್ಧಿಶಕ್ತಿಯನ್ನು, ಜ್ಞಾನವನ್ನು ಹೆಚ್ಚಿಸೋದು ಮಾತ್ರವಲ್ಲ, ನಮ್ಮ ವ್ಯಕ್ತಿತ್ವಕ್ಕೊಂದು ಮೆರುಗು ನೀಡುವಂತಹದ್ದು. ಪುಸ್ತಕ ಅನ್ನುವಂಥದ್ದೇ ನಮ್ಮ ಜ್ಞಾನ ಭಂಡಾರದ ಜೊತೆಗೆ ನಮ್ಮ ಬದುಕಿನ ಅನೇಕ ಸಮಸ್ಯೆಗಳಿಗೆ ಉತ್ತರವಾಗಿಯೂ ಮತ್ತು ನಮ್ಮ ಬದುಕಿನ ದಿಕ್ಕನ್ನು ಬದಲಿಸುವಂತಹ ಅದ್ಭುತವಾದಂತಹ ಪ್ರಬಲವಾದಂತಹ ಮಾಧ್ಯಮ ಮತ್ತು ಅಭ್ಯಾಸ ಮತ್ತು ಹವ್ಯಾಸ. ಆತ್ಮೀಯ ವೀಕ್ಷಕರೇ, ಒಂದು ಗ್ರಂಥಾಲಯ ಅನ್ನುವಂಥದ್ದು ಒಬ್ಬ ವ್ಯಕ್ತಿಯ ಇಡೀ ಬದುಕಿನ ಚಿತ್ರಣವನ್ನು ಬದಲು ಮಾಡುವಂಥದ್ದು. ಓದುಗನಾಗಿ ಆತನನ್ನು ಬೆಳೆಸುವಂತಹದ್ದು, ಬರಹಗಾರನನ್ನಾಗಿ ಆತನನ್ನು ರೂಪಿಸುವಂತಹದ್ದು ಮತ್ತು ಬದುಕಿನ ಅನೇಕ ಜೀವನಾನುಭವಗಳನ್ನು, ಲೋಕಾನುಭವಗಳನ್ನು ಲೇಖನಿಯ ಮೂಲಕ, ಬರವಣಿಗೆಯ ಮೂಲಕ ಓದುಗನ ಕೈಗಿಡುವಂತೆ ಮಾಡುವಂತಹದ್ದು. ಹಾಗಾಗಿಯೇ ಗ್ರಂಥಾಲಯ ಮನುಷ್ಯನ ಪ್ರತಿಯೊಬ್ಬರ ಬದುಕಿನಲ್ಲೂ ಕೂಡ ಬಹಳನೇ ಮುಖ್ಯ. ಮಹಾತ್ಮ ಗಾಂಧೀಜಿಯವರು ಒಂದು ಕಡೆ ಹೇಳ್ತಾರೆ, ಯಾಕಂದರೆ ಗ್ರಂಥಾಲಯವಿಲ್ಲದಂಥ ನಮ್ಮ ಮನೆ ಅಥವಾ ನಮ್ಮ ಬದುಕು ಅದು ಏನನ್ನೋ ಕಳ್ಕೊಂಡಂತೆ, ಅಥವಾ ನಮ್ಮ ಬದುಕು ಒಂದು ಬರ್ಬರ ಅನ್ನಿಸ್ಬಿಡುತ್ತೆ ಅಂತ. ಪುಸ್ತಕ ಓದುವಂತಹ ಅಭಿರುಚಿ ನಮಗೆ ಇರಲೇಬೇಕು ಅನ್ನುವಂತಹ ಮಾತನ್ನು ಇದು ಪ್ರಚುರಪಡಿಸ್ತಾ ಹೋಗುತ್ತೆ. ಸೊ ಈ ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಪುಸ್ತಕ ಸಂಸ್ಕೃತಿಯಲ್ಲಿ ಗ್ರಂಥಾಲಯದ ಪಾತ್ರ, ಗ್ರಂಥಾಲಯ ಇಲಾಖೆಯ ಕಾರ್ಯವೈಖರಿ ಮತ್ತು ಇನ್ನು ಮುಂದಿನ ವಾರ ನಾವು ಈ ಗ್ರಂಥ ಪಾಲಕರ ದಿನಾಚರಣೆ ಕೂಡ ಆಚರಣೆ ಮಾಡ್ತಿದ್ದೀವಿ. ಸೊ ಈ ನಿಟ್ಟಿನಲ್ಲಿ ಒಂದು ಗ್ರಂಥಾಲಯಕ್ಕೆ ಪುಸ್ತಕಗಳು ಎಷ್ಟು ಮುಖ್ಯವೋ, ಓದುಗರು ಎಷ್ಟು ಮುಖ್ಯವೋ, ಗ್ರಂಥ ಪಾಲಕರು ಅವರ ಆಸಕ್ತಿಯೂ ಕೂಡ ಅಷ್ಟೇ ಮುಖ್ಯ ಅನ್ನುವಂಥದ್ದು ಬಹಳ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಇದರ ಬಗ್ಗೆ, ಪುಸ್ತಕ ಸಂಸ್ಕೃತಿ ಮತ್ತು ಗ್ರಂಥಾಲಯ ಪಾತ್ರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯ ನಿರ್ದೇಶಕರಾದ ಸತೀಶ್ ಕುಮಾರ್ ಹೊಸಮನಿಯವರು. ನಮಸ್ಕಾರ ಸತೀಶ್ ಕುಮಾರ್ ಹೊಸಮನಿಯವರೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ ಸರ್. ಆತ್ಮೀಯ ವೀಕ್ಷಕರೇ, ನಿಮ್ಮ ಪ್ರಶ್ನೆಗಳು ಏನೇ ಇದ್ದರೂ ಕೂಡ ಪುಸ್ತಕ ಸಂಸ್ಕೃತಿ ಮತ್ತು ಗ್ರಂಥಾಲಯ ಪಾತ್ರದ ಬಗ್ಗೆ ಇರಲಿ ಅಂತ ಹೇಳ್ತಾ ನನ್ನ ಮೊದಲನೇ ಪ್ರಶ್ನೆ ಸತೀಶ್ ಕುಮಾರ್ ಹೊಸಮನಿಯವರೇ, ಇವತ್ತಿನ ಆಧುನಿಕ ಕಾಲಘಟ್ಟದಲ್ಲಿ ಪುಸ್ತಕ ಸಂಸ್ಕೃತಿ ಅನಿವಾರ್ಯತೆ ಎಷ್ಟಿದೆ ಅಂತ ನಿಮ್ಗೆ ಅನಿಸುತ್ತೆ? ಇವತ್ತು ಇಂದಿನ ಆಧುನಿಕ ಯುಗದಲ್ಲಿ ಗ್ರಂಥಾಲಯಗಳು ಅತಿ ಪ್ರಾಮುಖ್ಯತೆಯನ್ನು ಹೊಂದಿರ್ತವೆ. ಯಾಕಂದರೆ ಪುಸ್ತಕ ಸಂಸ್ಕೃತಿಯನ್ನು ಬೆಳೆಸಲು ಗ್ರಂಥಾಲಯಗಳು, ನಮ್ಮ ಸಾಮಾನ್ಯ ಓದುಗರಿಗೂ ಸಹಿತ, ಏನು ನಮ್ಮ ಸಾರ್ವಜನಿಕ ಗ್ರಂಥಾಲಯಗಳು ಶ್ರೀ ಸಾಮಾನ್ಯನ ವಿಶ್ವವಿದ್ಯಾಲಯಗಳಂಥೇಳಿ ನಾವು ಕರಿತೀವಿ. ಆ ನಿಟ್ಟಿನಲ್ಲಿ ಇಡೀ ನಮ್ಮ ಭಾರತ ದೇಶದಲ್ಲಿಯೇ ಕರ್ನಾಟಕದ ಸಾರ್ವಜನಿಕ ಗ್ರಂಥಾಲಯಗಳು ಅತ್ಯುತ್ತಮವಾದಂತಹ ಪಾತ್ರವನ್ನು ವಹಿಸ್ತಾ ಇದೆ. ಈ ಸಂದರ್ಭದಲ್ಲಿ ಪುಸ್ತಕ ಸಂಸ್ಕೃತಿಯನ್ನು ಬೆಳೆಸುವ ನಿಟ್ಟಿನಲ್ಲಿ ಹಲವಾರು ಪುಸ್ತಕಗಳ ಪ್ರಕಟಣೆಯನ್ನು ಆಗಿರಬಹುದು, ವಿಶೇಷವಾಗಿ ಸಾಹಿತಿಗಳು ಬರೆದಂತಹ ಕೃತಿಗಳ ಮೂಲಕ ಮತ್ತು ಪ್ರಕಾಶಕರು ಪ್ರಕಟಿಸಿದಂತಹ ಕೃತಿಗಳ ಮೂಲಕ, ಆ ಕೃತಿಗಳನ್ನು ಓದೋದ್ರ ಮೂಲಕ, ವೈಚಾರಿಕ ಚಿಂತನೆಯನ್ನು ಮಾಡಿಸೋದ್ರ ಮೂಲಕ ನಾವು ಈ ಸಂದರ್ಭದಲ್ಲಿ ಪುಸ್ತಕ ಸಂಸ್ಕೃತಿಯ ಬೆಳೆಸುವ ನಿಟ್ಟಿನಲ್ಲಿ ಕಾರ್ಯತತ್ಪರರಾಗಿದ್ದೇವೆ. ಅಂದರೆ ಒಂದು ಗ್ರಂಥಾಲಯ ಒಬ್ಬ ಶ್ರೀಸಾಮಾನ್ಯನ, ಯಾವುದೇ ವ್ಯವಸ್ಥೆಗಳಿಲ್ಲದೆ, ನನಗೆ ಸುಸಜ್ಜಿತ ಗ್ರಂಥಾಲಯವಿಲ್ಲದೆ, ಅದಕ್ಕೆ ಬೇಕಾದಂತಹ ಅನುಕೂಲತೆಗಳು ಇಲ್ಲದೆ ನಾನು ಬದುಕುತ್ತಿದ್ದೇನೆ ಅಂತ ಅಂದುಕೊಂಡರೂ ಕೂಡ ಒಂದು ಹತ್ತಿರದ ಗ್ರಂಥಾಲಯ ಆತನನ್ನು ಬದುಕಿನ ಚಿತ್ರಣವನ್ನು ಬದಲು ಮಾಡುತ್ತೆ. ಈ ನಿಟ್ಟಿನಲ್ಲಿ ಈ ಗ್ರಂಥಾಲಯವನ್ನು ಭೇಟಿ ನೀಡುವಂಥದ್ದು, ಗ್ರಂಥಾಲಯವನ್ನು ನಾವು ಹಚ್ಚಿಕೊಳ್ಳುವಂಥದ್ದು ನಮಗೆ ಆ ವಿದ್ಯಾರ್ಥಿ ದೆಸೆಯಿಂದಲೇ ಬಂದುಬಿಟ್ಟಿದೆ. ಸೊ ವಿದ್ಯಾರ್ಥಿಗಳಲ್ಲಿ ಮುಖ್ಯವಾಗಿ ಈ ಗ್ರಂಥಾಲಯವನ್ನು ಹೆಚ್ಚು ಆಪ್ಯಾಯಮಾನವಾಗಿ ಬಳಸಿಕೊಳ್ಳುವಂತಹ ಪ್ರವೃತ್ತಿ ಎಷ್ಟು ಮುಖ್ಯ ಅಂತ ಅನಿಸುತ್ತೆ? ಇವತ್ತು ತಾವು ನೋಡ್ತಾ ಇರ್ಬೋದು, ನಾನು ಗ್ರಾಮೀಣ ಭಾಗದಲ್ಲಿ ಭೇಟಿ ಮಾಡ್ತಕ್ಕಂತಹ ಸನ್ನಿವೇಶದಲ್ಲಿ ಅನೇಕ ಓದುಗರು, ಆ ಒಂದು ಗ್ರಾಮೀಣ ಗ್ರಂಥಾಲಯ ಆಗಿರ್ಬೋದು, ಜಿಲ್ಲಾ ಗ್ರಂಥಾಲಯ ಆಗಿರ್ಬೋದು, ನಗರ ಕೇಂದ್ರ ಗ್ರಂಥಾಲಯ ಆಗಿರ್ಬೋದು, ಹಾಗೆ ಇವತ್ತು ಏನು ನಮ್ಮ ಸ್ಪರ್ಧಾತ್ಮಕ ಕೇಂದ್ರದ ಗ್ರಂಥಾಲಯಗಳಾಗಿರ್ಬೋದು, ಅನೇಕ ಓದುಗರು ಕಿಕ್ಕಿರಿದು ಓದ್ತಕ್ಕಂತಹ ಸನ್ನಿವೇಶ. ಅದರಲ್ಲೂ ಬೆಂಗಳೂರಿನಲ್ಲಿ ಮತ್ತು ರಾಜ್ಯದ ವಿವಿಧ
ಜಿಲ್ಲಾ ಕೇಂದ್ರ ಗ್ರಂಥಾಲಯಗಳಲ್ಲಿ ಮತ್ತು ಗ್ರಾಮೀಣ ಭಾಗದಲ್ಲಿರ್ತಕ್ಕಂತಹ ಗ್ರಾಮ ಪಂಚಾಯಿತಿ ಗ್ರಂಥಾಲಯಗಳಲ್ಲಿ ಸಹಿತ ಪುಸ್ತಕ ಸಂಸ್ಕೃತಿಯನ್ನು ಬೆಳೆಸುವ ನಿಟ್ಟಿನಲ್ಲಿ ನಾವು ಇವತ್ತು ಏನು ಗ್ರಂಥದ ಮಹತ್ವದ ಬಗ್ಗೆ, ಗ್ರಂಥಾಲಯಗಳ ಪಾತ್ರ ನಮ್ಮ ಪುಸ್ತಕ ಸಂಸ್ಕೃತಿಯನ್ನು ಬೆಳೆಸಲು ಅತಿ ಪ್ರಾಮುಖ್ಯವಾಗಿದೆ ಅಂತೇಳಿ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸಾಮಾನ್ಯವಾಗಿ ನಾವೆಲ್ಲ ವಿದ್ಯಾರ್ಥಿ ದೆಸೆಯಲ್ಲಿದ್ದಾಗ ಕಾಲೇಜಿನ ಹೊರತಾಗಿ ನಾವು ಭೇಟಿ ಕೊಡ್ತಿದ್ದಂಥ ಹೆಚ್ಚಿನ ಒಂದು ಸ್ಥಳ ಅಂದರೆ ಗ್ರಂಥಾಲಯ. ಎಲ್ಲ ಪತ್ರಿಕೆಗಳನ್ನು ಒಂದು ಕಡೆಯಿಂದ ಓದೋ ಅಭ್ಯಾಸ ಒಂದು ಕಡೆ ಆದರೆ, ಮತ್ತು ಪ್ರಸ್ತುತ ಪ್ರಚಲಿತದಲ್ಲಿರುವಂತಹ ಒಂದು ಕೃತಿಯ ಬಗ್ಗೆ ಹೆಚ್ಚು ವಿಸ್ತಾರವಾಗಿ ಚರ್ಚೆ ಮಾಡ್ತಕ್ಕಂಥದ್ದು ಒಂದು ವಿದ್ಯಾರ್ಥಿಗಳ ಜೊತೆ, ಅಂದರೆ ನಮ್ಮ ನಮ್ಮ ಸಹಪಾಠಿಗಳ ಜೊತೆ. ಸೊ ಈ ಥರ ಅಭ್ಯಾಸಗಳು ಒಬ್ಬ ಮನುಷ್ಯನನ್ನು ಹೆಚ್ಚು ವೈಚಾರಿಕ ಬದುಕಿನತ್ತ ಮತ್ತು ಅಧ್ಯಯನದತ್ತ ಹೆಚ್ಚು ಕೊಂಡೊಯ್ಯುತ್ತೆ. ಸೊ ಈ ನಿಟ್ಟಿನಲ್ಲಿ ಮುಖ್ಯವಾಗಿ ಇವತ್ತಿನ ಡಿವಿಯೇಷನ್ಸ್ ಏನಿದೆ, ಗ್ಯಾಡ್ಜೆಟ್ಸ್ ಇದೆ, ಬೇರೆ ಬೇರೆ ವಿದ್ಯಾರ್ಥಿಗಳ ಗಮನ ಆ ಕಡೆ ಹೋಗುತ್ತೆ ಅಂತ ಅಂದುಕೊಂಡ್ರೂ ಕೂಡ ಬಳಕೆ ಹೇಗೆ ಆಗ್ತಿದೆ ಗ್ರಂಥಾಲಯಗಳು ಅಂತ ಹೇಳೋದಾದರೆ ಏನು ಉತ್ತರ ಕೊಡ್ತೀವಿ? ಇವತ್ತು ಇಂದಿನ ಆಧುನಿಕ ತಂತ್ರಜ್ಞಾನ ಯುಗದಲ್ಲಿಯೂ ಸಹಿತ ಏನು ನಾವು ಡಿಜಿಟಲ್ ಲೈಬ್ರರಿ ಅಂತ ಹೇಳಿ ಕರಿತೀವಿ, ಇ ಲೈಬ್ರರಿ ಅಂತ ಹೇಳಿ ಕರಿತೀವಿ, ಇಂದು ಏನು ಫೇಸ್ಬುಕ್ ಆಗಿರ್ಬೋದು, ಟ್ವಿಟರ್ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು, ಇವೆಲ್ಲವುಗಳನ್ನು ಉಪಯೋಗಿಸೋದ್ರ ಜೊತೆಗೆ ಒಂದು ಕೈಯಲ್ಲಿ ಹಿಡಿದುಕೊಂಡು ಒಂದು ಪುಸ್ತಕವನ್ನು ಓದುವ ಒಂದು ಸಂತೋಷ ಅಷ್ಟಿಷ್ಟಲ್ಲ. ಯಾಕಂದರೆ ಒಂದು ಲೇಖಕ ಬರೆದಂಥ ವೈಚಾರಿಕ ಚಿಂತನೆಗಳನ್ನು ಚಿಂತನೆ ಮಾಡಲಿಕ್ಕೆ ನಾವು ಭಾಳಷ್ಟು ಅನುಕೂಲ ಆಗುತ್ತದೆ. ಏನು ಯಾವ ರೀತಿ ತಾವು ಹೇಳಿದಾಗೆ ಗಾಂಧೀಜಿಯವರು ಒಂದು ಕಡೆ ಹೇಳ್ತಾರೆ, ಗ್ರಂಥಗಳು ನಾಡಿನ ಸಂಸ್ಕೃತಿಯ ಪ್ರತೀಕ ಅಂಥೇಳಿ. ನಮ್ಮ ಬಾಳನ್ನು ಬೆಳಗಬೇಕಾದರೆ ಗ್ರಂಥಾಲಯಗಳು ನಮ್ಮ ಬದುಕಿನ ದಾರಿದೀಪಗಳಾಗಿ ಈ ಸಂದರ್ಭದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇವೆ. ನಿಜ. ಸೊ ಅದು ಬಹಳ ಮುಖ್ಯ. ಅಂದರೆ ಡಿಜಿಟಲ್ ಲೈಬ್ರರಿ ಅಂತ ಅಥವಾ ನಾವಿವತ್ತು ಮಾಡರ್ನ್ ಲೈಫಲ್ಲಿ ಯೂಸ್ ಮಾಡ್ತಾ ಇರ್ತಕ್ಕಂಥ ಪದ್ಧತಿಗಳು ನಮ್ಮ ಜ್ಞಾನಾರ್ಜನೆಗೆ, ಸೊ ಅದು ಕೂಡ ಹೆಚ್ಚು ಪ್ರಸ್ತುತ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀರಿ. ಅಂದರೆ ಕೆಲವರು ಈಗಲೂ ಹೇಳ್ತಾರೆ, ಪುಸ್ತಕವನ್ನು ನಾನು ಸ್ಪರ್ಶದ ಮೂಲಕ ಪುಸ್ತಕವನ್ನು ಹಿಡಿದು ನಾನು ಓದಿದಾಗ ಅದರ ಆನಂದನೇ ಬೇರೆ ಅಂತ ಕೆಲವರು ಹೇಳ್ತಾರೆ. ಸೊ ಆನಂದವನ್ನು ಅನುಭವಿಸಬೇಕಾದ್ರೆ ಆ ಪುಸ್ತಕ ಓದುವಂತಹ ಸಂಸ್ಕೃತಿ ನಮ್ಮಲ್ಲಿ ಬೆಳೆಸ್ಕೊಳ್ಬೇಕು ಅನ್ನುವಂಥದ್ದು ಬಹಳ ಮುಖ್ಯ. ಬನ್ನಿ ಒಂದು ದೂರವಾಣಿ ಕರೆ, ರಾಮು ಅವರು ರಾಜಾಜಿನಗರದಿಂದ. ನಮಸ್ಕಾರ ರಾಮು ಅವರೇ, ಪ್ರಶ್ನೆ ಕೇಳಿ. ಹಲೋ ರಾಮು ಅವರೇ, ಮಾತನಾಡಿ, ಪ್ರಶ್ನೆ ಕೇಳಿ. ಹಲೋ ಮಲ್ಲೇಶ್ವರಂ ಅಲ್ಲಿ. ಹಾ ನಮಸ್ಕಾರ, ಜೋರಾಗಿ ಪ್ರಶ್ನೆ ಕೇಳಿ. ಹಾ, ಸೆಂಟ್ರಲ್ ಲೈಬ್ರರಿ ಇದೆ, ಅಲ್ಲಿ ಆಗ್ಲಿ ಪತ್ರಿಕೆಗಳಾಗ್ಲಿ ಓದಕ್ ಹೋದ್ರೆ ಬರೀ ಆ ಪಕ್ಕದಲ್ಲೇ ಬಾರ್ ಇದೆ, ಆ ಬಾರ್ ಇಂದ ಕುಡಿದ್ಬಿಟ್ಟು ಎಲ್ಲಾರು ಬಂದು ಕುತ್ಕೋತಾರೆ, ನಿದ್ದೆ ಮಾಡ್ತಿರ್ತಾರೆ, ಜಾಗ ಬಿಡಲ್ಲ, ಹೇಳಿದ್ರೆ ಜಗಳ ಮಾಡ್ತಾರೆ, ಸಿಬ್ಬಂದಿಗಳಿಗೆ ವಿಚಾರಿಸಿದ್ರೆ ಏನ್ ಮಾಡೋದು ಸರ್, ನಮ್ಗೆ ಜನ ಬೇಕು, ಸಿಸಿಟಿವಿ ನೋಡ್ತಿರ್ತಾರ ನಮ್ ಸಾಹೇಬ್ರು, ಇಲ್ಲದೆ ಇದ್ರೆ ನಿಮ್ ಕೆಲ್ಸ ಹೋಗುತ್ತೆ, ಜನ ಇಲ್ಲದೆ ಇದ್ರೆ ಅವ್ರ ನಿದ್ದಾದ್ರೂ ಮಾಡ್ಕೊಳ್ಳಿ, ಏನಾದ್ರೂ ಮಾಡ್ಕೊಳ್ಳಿ, ಅವ್ರ ಪಾಡಿಗೆ ಅವ್ರು ಕುತ್ಕೊಂಡಿರ್ಲಿ ಬೇಕಾರೆ ಅಂತ ಹೇಳ್ತಾರೆ. ಇದೆ ಯಾವ ರೀತಿ ನಾವ್ ಅಲ್ಲಿ ಹೋದ್ರೆ ದುರ್ನಾತ ಬೀರುತ್ತೆ ಅವ್ರ ಹತ್ರ, ಹತ್ತು ದಿವಸ ಆಗಿರುತ್ತೆ. ದುರ್ವಾಸನೆಗಳು. ಖಂಡಿತ, ನಿಮ್ಮ ಪ್ರಶ್ನೆ ಅರ್ಥವಾಗಿದೆ, ನಿರ್ದೇಶಕರು ಉತ್ತರ ಕೊಡ್ತಾರೆ, ಕೇಳಿಸ್ಕೊಳ್ಳಿ. ನಮಸ್ಕಾರ ರಾಮ್ ಅವರೇ, ದಯವಿಟ್ಟು ಯಾವ ಲೈಬ್ರರಿ ಮಲ್ಲೇಶ್ವರಂದಲ್ಲಿ ಸುಮಾರು ಮಲ್ಲೇಶ್ವರಂದ ಒಂದು ಏನು ನಮ್ಮ ಉತ್ತರ ವಲಯದಲ್ಲಿ ಸುಮಾರು 35ಕ್ಕೂ ಹೆಚ್ಚು ಶಾಖೆಗಳು ಬರ್ತವೆ, ತಾವು ದಯವಿಟ್ಟು ಯಾವ ಲೈಬ್ರರಿ ಅಂತೇಳಿ ಹೇಳಿದ್ರೆ ಅವ್ರು ಹೇಳ್ತಾ ಇರೋದು ಮಲ್ಲೇಶ್ವರಂ ಸೆಂಟ್ರಲ್ ಲೈಬ್ರರಿ ಅಂತ. ಮಲ್ಲೇಶ್ವರಂ ಸೆಂಟ್ರಲ್ ಲೈಬ್ರರಿ ಆ ತರ ಇಲ್ಲ, ಅಲ್ಲಿ ಪಕ್ಕದಲ್ಲಿ ಯಾವುದೇ ತರದ್ದಿಲ್ಲ, ಮೇನ್ ರಸ್ತೆ ಮೇಲೇನೆ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ನಾನು ಸಹಿತ ಹಲವಾರು ಸಲ ಭೇಟಿ ನೀಡಿದ್ದೇನೆ, ಆ ತರ ಯಾವುದೇ ತರದ್ದು ಅಲ್ಲಿ ಏನು ಜನರು ಕಿಕ್ಕಿರೋದು ಓದ್ತಾ ಇರ್ತಾರೆ, ಪತ್ರಿಕೆಗಳಿಗೆ ಮತ್ತೆ ಮ್ಯಾಗಝಿನ್ಸ್ಗಳಾಗಿರ್ಬೋದು ಮತ್ತೆ ಪುಸ್ತಕಗಳಿಗೆ ಬಹಳಷ್ಟು ಬೇಡಿಕೆ ಸಹಿತ ಮಲ್ಲೇಶ್ವರಂದಲ್ಲಿ ಇದೆ. ಆ ತರದ್ದು ಯಾವುದು ಆ ತರದ್ದು ಗಮನ ಬಂದ್ರೆ ಕ್ರಮ ಕೈಗೊಳ್ತೇನೆ. ಒಂದು ರಾಮ ಅವರೇ, ಕೊನೆಯಲ್ಲಿ ಸತೀಶ್ ಹೊಸಮನಿಯವರ ದೂರವಾಣಿ ಸಂಖ್ಯೆ ತೋರಿಸ್ತೇವೆ. ಸೊ ಆ ಥರ ಇದ್ದರೆ ಯಾವ ಸಂದರ್ಭದಲ್ಲಿ ಯಾವ ಸಮಯದಲ್ಲಿರುತ್ತೆ ಅಥವಾ ನೀವು ನೋಡಿದಂತಹ ಸಮಯ ಇರಬಹುದು, ಅದರ ಬಗ್ಗೆ ಹೆಚ್ಚಿನ ಏನು ಮಾಹಿತಿಯನ್ನು ಕೂಡ ನೀವು ಸತೀಶ್ ಹೊಸಮನಿಯವರು ಕೊಟ್ಟರೆ ಕ್ರಮ ಕೈಗೊಳ್ತೇನೆ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಧನ್ಯವಾದ ನಿಮ್ಮ ಪ್ರಶ್ನೆಗೆ. ಇದ್ರ ಜೊತೆಗೆ ಹೊಸಮನಿಯವರೇ, ಸಾಮಾನ್ಯವಾಗಿ ಒಂದು ಗ್ರಂಥಾಲಯ ಅಂದರೆ ಆ ಸ್ವರೂಪ ಹೇಗಿರಬೇಕು ಅನ್ನೋದನ್ನು, ಸೊ ಇಲಾಖೆಯಲ್ಲಿ ಹೇಗಿದೆ ಅದು? ಈಗ ತಾವು ಹೇಳಿದ ಹಾಗೆ ನಮ್ಮಲ್ಲಿ ರಾಜ್ಯದಲ್ಲಿ
ದೇರ್ ಆರ್ ಡಿಫ್ರೆಂಟ್ ಟೈಪ್ ಆಫ್ ಲೈಬ್ರರೀಸ್. ಮೊದಲನೇದಾಗಿ ರಾಜ್ಯ ಕೇಂದ್ರ ಗ್ರಂಥಾಲಯ ಆಗಿರ್ಬೋದು, ಆಮೇಲೆ ಜಿಲ್ಲಾ ಕೇಂದ್ರ ಗ್ರಂಥಾಲಯಗಳು ಆಗಿರ್ಬೋದು, ನಗರ ಕೇಂದ್ರ ಗ್ರಂಥಾಲಯಗಳು ಆಗಿರ್ಬೋದು, ಆಮೇಲೆ ಮಕ್ಕಳಿಗಾಗಿ ಮಕ್ಕಳ ಗ್ರಂಥಾಲಯಗಳು ಆಗಿರ್ಬೋದು, ಅಲೆಮಾರಿ ಜನಾಂಗಕ್ಕೆ ಅಲೆಮಾರಿ ಗ್ರಂಥಾಲಯಗಳು ಆಗಿರ್ಬೋದು, ಅದ್ರ ಜೊತೆಗೆ ಕೊಳಚೆ ಪ್ರದೇಶದ ಜನಾಂಗಕ್ಕೆ ಕೊಳಚೆ ಪ್ರದೇಶದ ಗ್ರಂಥಾಲಯಗಳಾಗಿರ್ಬೋದು, ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿ ಗ್ರಂಥಾಲಯಗಳಾಗಿರ್ಬೋದು, ಇಡೀ ದೇಶದಲ್ಲಿಯೇ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕಾರ್ಯನಿರ್ವಹಿಸತಕ್ಕಂತಹ ಲೈಬ್ರರಿಗಳಂದ್ರೆ ನಮ್ಮ ರಾಜ್ಯದಲ್ಲಿ ಇದಾವೆ ಅಂತೇಳಿ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟ. ಅಂದ್ರೆ ಎಲ್ಲ ವರ್ಗಕ್ಕೂ ಎಲ್ಲರಿಗೂ ಗ್ರಂಥಾಲಯ ಲಭ್ಯವಾಗಬೇಕು ಅನ್ನುವ ದೃಷ್ಟಿಯಿಂದ ಸರ್ಕಾರ ಕೈಗೊಂಡಂತಹ ಈ ಕಾರ್ಯಕ್ರಮಗಳಿಂದ ಪ್ರತಿಯೊಬ್ಬರಿಗೂ ಆ ಪುಸ್ತಕದ ಏನು ಪುಸ್ತಕ ದೊರಕುವಂತಹ ಒಂದು ವ್ಯವಸ್ಥೆ ಮಾಡಲಾಗಿದೆ ಅನ್ನುವಂಥದ್ದು ಇದರಿಂದ ವೇದ್ಯವಾಗುತ್ತೆ. ಬನ್ನಿ ಹಾಗಾದರೆ ಕೋರಮಂಗಲದಿಂದ ಅನಂತಕುಮಾರ್ ದೂರವಾಣಿ ಕರೆ ಮಾಡಿದ್ದಾರೆ. ನಮಸ್ಕಾರ ಅನಂತಕುಮಾರ್ ಅವರೇ, ಪ್ರಶ್ನೆ ಕೇಳಿ. ನಮಸ್ಕಾರ ಸರ್. ನಂದು ನೇಟಿವ್ ಕೆಆರ್ಪೇಟೆ. ಓಕೆ. ನಾನು ಇಲ್ಲಿ ಬೆಂಗಳೂರು ವಾಸ ಆಗಿದ್ದೀನಿ. ಅದೇ ನಂದು ಅಲ್ಲಿ ಅಗ್ರ ಸ್ಲಮ್ ಏರಿಯಾ, ಅಗ್ರಹದಲ್ಲಿ ಇದ್ದೀವಿ. ಅಗ್ರ ಅಗ್ರಹಾರ 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 ಅಲ್ಲಿಗೆ ಯಾವುದೇ ಲೈಬ್ರರಿ ಫೆಸಿಲಿಟೀಸ್ ಇಲ್ಲ. ಅಲ್ಲಿ ಸ್ವಲ್ಪ ನಾವೆಲ್ಲ ಸ್ವಲ್ಪ ಹಿಂದುಳಿದವರಿದ್ದಾರೆ ಅನ್ಕೊಳ್ಳಿ. ಅಲ್ಲಿ ಒಂದು ಲೈಬ್ರರಿ ಸ್ಟಾಫ್ ಬೇಕು ಅಂತ ನಾನು ಬಯಸ್ತೀನಿ. ನನಗೆ ಸ್ವಂತವಾಗಿ ಅಲ್ಲಿ ಮಾಡಕ್ ಆಗ್ತಾ ಇಲ್ಲ. ಸರ್ಕಾರದಿಂದ ಯಾವ ರೀತಿ ನಾವು ಕೇಳ್ಕೋಬಹುದು ಸರ್? ಸೊ ನೀವು ಲೈಬ್ರರಿಯನ್ನ ಸರ್ಕಾರದ ಕಡೆಯಿಂದ ನಿರೀಕ್ಷೆ ಮಾಡ್ತಿದ್ದೀರಾ ಅಥವಾ ನೀವು ಆರಂಭಿಸಬೇಕು? ಸರ್ಕಾರದ ಕಡೆಯಿಂದ ಆದ್ರೆ ಉತ್ತಮ, ಆಗ್ಲಿಲ್ಲ ನಾನೇ ಮಾಡಬೇಕು ಅಂತ ಒಂದು ಬಯಕೆ ಇತ್ತು. ಓಕೆ ಓಕೆ. ಯಾವ ರೀತಿ ಮಾಡಬಹುದು ಅನ್ನೋದು. ಖಂಡಿತ ನಿಮ್ಮಂಥವ್ರಿಗೆ ಉತ್ತೇಜನ ಇದೆಯಾ ಅಂತ ಕೂಡ ನಾನು ಹೊಸ್ಮನಿಯವ್ರನ್ನ ಕೇಳ್ತೀನಿ, ಕೇಳಿಸ್ಕೊಳ್ಳಿ ಉತ್ತರವನ್ನ. ಇವತ್ತು ಇವತ್ತು ಏನು ಅನಂತರ ಅವರು ಹೇಳ್ತಾ ಇದ್ದಾರೆ, ನಮ್ಮ ಕೋರಮಂಗಲ ಭಾಗದಲ್ಲಿ ಸಹಿತ 2-3 ಗ್ರಂಥಾಲಯಗಳು ಕಾರ್ಯನಿಸ್ತಾ ಇದೆ. ನಮ್ಮ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಸುಮಾರು 198 ವಾರ್ಡ್ಗಳ ಪೈಕಿ 200 ಗ್ರಂಥಾಲಯಗಳು, 200 ಲೈಬ್ರರೀಸ್ ಆರ್ ವರ್ಕಿಂಗ್ ಇನ್ BBMP. ಆ ನಿಟ್ಟಿನಲ್ಲಿ ಕೋರಮಂಗಲದ ಒಂದು ಅಗ್ರಹಾರದಲ್ಲಿ ಲೈಬ್ರರಿಯನ್ನ ಇರದೇ ಇದ್ರೆ, ಅಲ್ಲಿ ಇರದೇ ಇದ್ರೆ ನಾವು ನಮ್ಮ ಇಲಾಖೆಯಿಂದ ಅಲ್ಲಿ ಜನರ ಬೇಡಿಕೆಯನ್ನ ಅವರು ಕೊಟ್ಟರೆ ನಾವು ಒಂದು ನಮ್ಮ ಇಲಾಖೆಯಿಂದ ಅಲ್ಲಿ ಒಂದು ಹೊಸದಾಗಿ ಗ್ರಂಥಾಲಯವನ್ನು ಪ್ರಾರಂಭಿಸೋದು ಒಂದು ಕಡೆ. ಇನ್ನೊಂದು ಕಡೆ ಓದುಗರು ಕೇಳಿದ ಹಾಗೆ ನಮ್ಮ ರಾಜಾರಾಮ್ ಮೋಹನ್ ರಾಯ್ ಗ್ರಂಥಾಲಯ ಪ್ರತಿಷ್ಠಾನ ಕೋಲ್ಕತ್ತಾದ ವತಿಯಿಂದ ಅವರು ಗ್ರಂಥಾಲಯ ಪ್ರಾರಂಭಿಸಲಿಕ್ಕೆ ಅನುದಾನವನ್ನು ಕೊಡ್ತಾರೆ. ಅಂದ್ರೆ ಆ ಒಂದು ಇಂಡಿವಿಜುವಲ್ ಆಗಿ ಯಾರಾದರೂ ಆಸಕ್ತಿ ಹೊಂದಿದ್ರೆ ರಾಜಾರಾಮ್ ಮೋಹನ್ ರಾಯ್ ಪ್ರತಿಷ್ಠಾನದವರು ಹೌದು ಅವಕಾಶ ಕೊಡ್ತಾರೆ. ಹೌದು, ಇಂಡಿವಿಜುವಲ್ ಆಗಿ ಅವರು ಗ್ರಂಥಾಲಯವನ್ನು ಪ್ರಾರಂಭಿಸಬೇಕು, ಓದುಗರಿಗೆ ಒಳ್ಳೆಯ ಸೇವೆಯನ್ನ ಪುಸ್ತಕ ಸಂಸ್ಕೃತಿಯ ಸೇವೆಯನ್ನು ನೀಡಬೇಕಾದಲ್ಲಿ ಈ ಸಂದರ್ಭದಲ್ಲಿ ಅವರು ನಮ್ಮ ರಾಜಾರಾಮ್ ಮೋಹನ್ ರಾಯ್ ಗ್ರಂಥಾಲಯ ಪ್ರತಿಷ್ಠಾನ ಕೋಲ್ಕತ್ತಾದಿಂದಲೂ ಸಹಿತ ಅನುದಾನವನ್ನು ಪಡೆಯಬಹುದು. ಅವರು ಗ್ರಂಥಾಲಯವನ್ನು ಸ್ವತಃ ಪ್ರಾರಂಭಿಸುವ ಅಂದ್ರೆ ಈಗ ಹಲವಾರು ಗ್ರಂಥಾಲಯಗಳು ನಮ್ಮ ರಾಜ್ಯದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಅನಂತಕುಮಾರ್ ಅವರಿಗೆ ಒಂದು ವಿಚಾರವನ್ನು ಹೇಳಬಹುದು, ನೀವು ಸಾರ್ವಜನಿಕರ ಕಡೆಯಿಂದ ಒಕ್ಕರಲ್ಲ ಬೇಡಿಕೆ ಬಂದರೆ ಅಥವಾ ಮನವಿ ಬಂದರೆ ಖಂಡಿತ ನಾವು ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯಿಂದ ಅದನ್ನು ಪ್ರಾರಂಭಿಸಬಹುದು ಒಂದು. ಎರಡನೇದಾಗಿ ನೀವು ವೈಯಕ್ತಿಕವಾಗಿ ನಿಮ್ಮ ಬದುಕಿನಲ್ಲೂ ನಿಮ್ಮದೇ ಆಸೆ ಇರುತ್ತೆ ನಾನು ಗ್ರಂಥಾಲಯ ಮಾಡಬೇಕು ಅಂತಿದ್ರೆ ರಾಜಾರಾಮ್ ಮೋಹನ್ ರಾಯ್ ಪ್ರತಿಷ್ಠಾನದ ವತಿಯಿಂದ ಕೋಲ್ಕತ್ತಾದಲ್ಲಿ ಅವರ ಮೂಲಕ ಅವರು ಅನುದಾನವನ್ನು ನಿಮ್ಮ ಏನು ಗ್ರಂಥಾಲಯಕ್ಕೆ ಕೊಡ್ತಾರೆ, ಅದರ ಮೂಲಕ ಕೂಡ ತಾವು ಶುರು ಮಾಡಬಹುದು. ಸೊ ನಿಮ್ಮ ಆಯ್ಕೆಯನ್ನು ನೋಡಿಕೊಂಡು ನೀವು ಅದನ್ನು ಮುಂದುವರಿಬೋದು. ಧನ್ಯವಾದ ನಿಮ್ಮ ಪ್ರಶ್ನೆಗೆ. ಮತ್ತೊಂದು ದೂರವಾಣಿ ಕರೆ, ಶರಾಫ್ ಭಟ್ಕಲ್ದಿಂದ. ನಮಸ್ಕಾರ ಶರಾಫ್, ಪ್ರಶ್ನೆ ಕೇಳಿ. ಹಾಂ ನಮಸ್ಕಾರ. ನಮಸ್ಕಾರ. ಈಗ ರಾಜಾರಾಮ್ ಮೋಹನ್ ರಾಯ್ ಯೋಜನೆ ಅಡಿಯಲ್ಲಿ ಕೇಂದ್ರ ಗ್ರಂಥಾಲಯದವರು ಲೇಖಕರಿಂದ ಪುಸ್ತಕಗಳನ್ನು ಖರೀದಿಸ್ತಾರೆ. ನಾವು ಪುಸ್ತಕಗಳಿಂದ ಖರೀದಿಸ್ಬೇಕಿದ್ರೆ ಅವರು ನಾವು ಕರಿತೇವ್ರಿ ಆಗ ನೀವು ಕಳಿಸ್ಬೇಕು ಪುಸ್ತಕ ಅಂತ ಹೇಳ್ತಾರೆ. ಅವರು ಯಾವ್ಯಾವುದೋ ಒಂದ್ ಸ್ವಲ್ಪ ರಾಜ್ಯ ಮಟ್ಟದ ಪತ್ರಿಕೆಗಳಲ್ಲಿ ಕೊಡ್ತಾರೆ, ಆದ್ರೆ ಅದನ್ನ ಎಲ್ಲ ಪತ್ರಿಕೆಗಳಲ್ಲಿ ಬರುವಂತೆ ಅವರು ಮಾಡಿದ್ರೆ ಈ ಗ್ರಾಮಾಂತರ ಪ್ರದೇಶದಲ್ಲಿರುವ ಲೇಖಕರಿಗೆ ಇದ್ರ ಬಗ್ಗೆ ಗೊತ್ತಾಗ್ತದೆ. ಇಲ್ಲಿ ನಮ್ಮಂತ ಗ್ರಾಮದಲ್ಲಿರುವವರಿಗೆ ಅದ್ರ ಲಾಭವೇ ಸಿಗುದಿಲ್ಲ. ಮತ್ತು ಅದು ಸಾಧಾರಣ ಯಾವ ತಿಂಗಳಲ್ಲಿ ಕರೀತಾರೆ ಅಂತ ಹೇಳುದು ನಮ್ಮ ಹೊಸಮನೆಯವರು ನಮ್ಗೆ ಹೊಸ ಬೆಳಕಾಗಿ ಹೇಳಬೇಕು. ಖಂಡಿತ ಶರಾಫ್, ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ, ನಿಮ್ಮ ಪ್ರಶ್ನೆಗೆ ಉತ್ತರವನ್ನ ಕೊಡ್ತಾರೆ, ಕೇಳಿಸ್ಕೊಳ್ಳಿ. ಶರಾಫ್ ರವರೇ, ಏನು ರಾಜಾರಾಮ್ ಮೋಹನ್ ರಾಯ್ ಗ್ರಂಥಾಲಯಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಪ್ರತಿಷ್ಠಾನದಿಂದ ನಾವು ಪ್ರತಿ ವರ್ಷ ಒಂದು ನಿಗದಿತ ಅನುದಾನದಲ್ಲಿ ಲೇಖಕರಿಗೆ ಮತ್ತು ಪ್ರಕಾಶಕರಿಂದ ಅವರು ಪ್ರಕಟಿಸಿದಂತಹ ಕೃತಿಗಳನ್ನು ರಾಜ್ಯ ಮಟ್ಟದ ಪುಸ್ತಕ ಆಯ್ಕೆ ಸಮಿತಿಯಿಂದ ಏನು ಆಯ್ಕೆ ಆಗ್ತವೆ ಆ ಆಯ್ಕೆ ಆದಂತಹ ಕೃತಿಗಳನ್ನು ಪ್ರತಿ ವರ್ಷ ನಾವು ಸೆಪ್ಟೆಂಬರ್ ತಿಂಗಳಲ್ಲಿ
ರಾಜಾರಾಮ್ ಮೋಹನ್ ರಾಯ್ ಗ್ರಂಥಾಲಯ ಪ್ರತಿಷ್ಠಾನಕ್ಕೆ ಸಂಬಂಧಪಟ್ಟಂತಹ ಅರ್ಜಿಯನ್ನ ಆಹ್ವಾನಿಸ್ತೇವೆ. ಆ ಸಂದರ್ಭದಲ್ಲಿ ಅವರು ಬರೆದಂತಹ ಕೃತಿಗಳಾಗಿರಬಹುದು, ಸಂಬಂಧಪಟ್ಟಂತಹ ಯಾವುದೇ ಕೃತಿಗಳನ್ನ ನಮ್ಮ ಅರ್ಜಿಯ ಮೂಲಕ. ಇನ್ನೊಂದು ವಿಶೇಷ ಏನಂದ್ರೆ, ನಾನು ಲೇಖಕರ ಗಮನಕ್ಕೆ ತರಬಯಸ್ತಾ ಇದ್ದೇನೆ, ಆದಷ್ಟು ನಮ್ಮ ಲೇಖಕರಾಗಲಿ ಪ್ರಕಾಶಕರಾಗಲಿ ತಾವು ಬರೆದಂತಹ ಕೃತಿಗಳನ್ನು ಏನು ಕಾಪಿರೈಟ್ ಆ್ಯಕ್ಟ್ ಅಂತ ಹೇಳಿ ನಾವು ಏನು ಕರಿತೀವಿ, ಗ್ರಂಥ ಸ್ವಾಮ್ಯ ಕಾಯ್ದೆ ಏನಿವೆ, ನಮ್ಮ ರಾಜ್ಯ ಕೇಂದ್ರ ಗ್ರಂಥಾಲಯದಲ್ಲಿ 3 ಪುಸ್ತಕಗಳನ್ನು ಒದಗಿಸಬೇಕಾಗ್ತದೆ. 3 ಪುಸ್ತಕಗಳನ್ನು ಒದಗಿಸಿ ಅವರು ಒಂದು ಕಾಪಿರೈಟ್ ಸರ್ಟಿಫಿಕೇಟ್ ನೋಂದಣಿ ಪ್ರಮಾಣ ಪತ್ರವನ್ನು ತೆಗೆದುಕೊಂಡು, ಜೊತೆಗೆ ಏನು ನಮ್ಮ ರಾಜ್ಯ ಮಟ್ಟದ ಪುಸ್ತಕ ಆಯ್ಕೆ ಸಮಿತಿಗೆ ಅವರು ಒಂದು ಪುಸ್ತಕ ಮತ್ತು ಒಂದು ಅರ್ಜಿ ಇವತ್ತು ನಾವು ವೆಬ್ಸೈಟಲ್ಲಿ ಸಹಿತ ಬಿಡ್ತೇವೆ. ಆ ಸಂದರ್ಭದಲ್ಲಿ ಯಾವತ್ತು ನಾವು ಕನ್ಫರ್ಮ್ ಮಾಡ್ತೇವೆ ಆ ಅರ್ಜಿ ಮಾಹಿತಿ ಆಗಿರಬಹುದು, ಜೊತೆಗೆ ಏನು ಈಗಾಗಲೇ ಪತ್ರಿಕೆಯಲ್ಲಿ ಪ್ರಕಟ ಆಗಬೇಕು ಅಂತೇಳಿ ಹೇಳಿದ್ದಾರೆ. ಆಲ್ರೆಡಿ ನಾವು ವಾರ್ತಾ ಮತ್ತು ಪ್ರಚಾರ ಇಲಾಖೆಗೆ ಕೊಟ್ಟಿರ್ತೀವಿ. ಆ ಒಂದು ಮಾಹಿತಿಯನ್ನು ಅವರು ನಾನು ರಾಜ್ಯ ಮಟ್ಟದ ಪತ್ರಿಕೆಗಳಲ್ಲಿ ಸುದ್ದಿ ಮಾಡಬೇಕಂಥೇಳಿ ನಾವು ಅವರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಾಗ ಅವರು ಪತ್ರಿಕೆಗಳಲ್ಲಿ ಯಾವ್ಯಾವ ಪತ್ರಿಕೆಗಳಲ್ಲಿ ಹಾಕ್ತಾರೆ ಅಂಥೇಳಿ ವಾರ್ತಾ ಮತ್ತು ಪ್ರಚಾರ ಇಲಾಖೆಯಿಂದ ಮಾಡ್ತಾರೆ. ಯೂಶ್ವಲಿ ರಾಜ್ಯ ಮಟ್ಟದ ಪತ್ರಿಕೆಗಳು ರಾಜ್ಯದ ಮಟ್ಟದ ಸುದ್ದಿಯಾಗಿಯೇ ಸಹಿತ ಅದು ಹೊರಹೊಮ್ಮುತ್ತದೆ. ಹಾಗಾಗಿ ರಾಜ್ಯ ಮಟ್ಟದ ಪತ್ರಿಕೆಗಳಲ್ಲಿ ಬರೋದ್ರಿಂದ ನೀವು ಗ್ರಾಮೀಣ ಮಟ್ಟದ ಪತ್ರಿಕೆಗಳಲ್ಲೂ ಬರಬೇಕು ಅಂತ ಬಯಸೋದಕ್ಕಿಂತ ರಾಜ್ಯ ಮಟ್ಟದ ಪತ್ರಿಕೆಗಳಲ್ಲಿ, ಅದು ತಾವು ಹೇಳದ ಹಾಗೆ ನಾವೇನು ಕಾಲ್ಫಾರ್ಮ್ ಮಾಡ್ತೀವಿ ಅರ್ಜಿಯನ್ನ ಕಾಲ್ಫಾರ್ಮ್ ಆದ್ಮೇಲೆ ಸಂಬಂಧಪಟ್ಟಂತಹ ಜಿಲ್ಲೆಯ ಉಪನಿರ್ದೇಶಕರು ಮತ್ತು ಆಯಾ ಮುಖ್ಯ ಗ್ರಂಥಾಲಯ ಅಧಿಕಾರಿಗಳಿಗೆ ಅರ್ಜಿ ಕಾಲ್ಫಾರ್ಮ್ ಮಾಡಿದ್ದನ್ನ ಮಾಹಿತಿ ನಾವು ಜಿಲ್ಲಾ ಗ್ರಂಥಾಲಯ ಅಧಿಕಾರಿಗಳಿಗೆ ಕಳಿಸ್ತೀವಿ. ಅಲ್ಲಿ ಆಯಾ ಜಿಲ್ಲಾ ಗ್ರಂಥಾಲಯ ಅಧಿಕಾರಿಗಳು ಆ ಸ್ಥಳೀಯ ಪತ್ರಿಕೆಗಳಲ್ಲಿ ಆ ವಿಷಯವನ್ನ ಪ್ರಕಟಿಸುವುದರ ಮೂಲಕ ಅವರು ಸಹಿತ ಕ್ರಮವನ್ನು ಕೈಗೊಂಡ್ರೆ ಒಂದನ್ನ ಗಮನಿಸಬಹುದು. ಒಂದು, ನಿಜವಾಗಲೂ ನೀವು ರಾಜ್ಯ ಮಟ್ಟದ, ಜಿಲ್ಲಾ ಮಟ್ಟದ, ಕನಿಷ್ಠ ತಾಲೂಕು ಮಟ್ಟದ ಗ್ರಂಥಾಲಯಗೆ ಒಂದು ನೆಟ್ವರ್ಕ್ ಇದ್ರೆ, ಸಂಪರ್ಕ ಇದ್ರೆ ನಿಮಗೆ ಮಾಹಿತಿ ಲಭ್ಯ ಆಗುತ್ತೆ. ಎರಡನೇದಾದ್ರು ಯಾವುದೇ ಲೇಖಕರಾಗಲಿ ಕನಿಷ್ಠ 3 ಪುಸ್ತಕಗಳನ್ನ ನಗರ ಕೇಂದ್ರ ಗ್ರಂಥಾಲಯ ಕಬ್ಬನ್ ಪಾರ್ಕ್ನಲ್ಲಿ 3 ಪುಸ್ತಕಗಳನ್ನು ಕೊಟ್ಟು ಅದರ ಕಾಪಿರೈಟನ್ನು ರಿಜಿಸ್ಟರ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಮೂರನೇದಾಗಿ, ಯಾವಾಗ ಕಾಲ್ಫರ್ ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಕೃತಿಗಳನ್ನು ರಾಜ್ಯ ಮಟ್ಟದ ಪುಸ್ತಕ ಆಯ್ಕೆ ಸಮಿತಿ ಆಯ್ಕೆ ಮಾಡುತ್ತೆ. ಆಯ್ಕೆ ಆದ್ಮೇಲೆ ನಾವು ರಾಜಾರಾಮ್ ಮೋಹನ್ ರಾಯ್ ಗ್ರಂಥಾಲಯ ಪ್ರತಿಷ್ಠಾನದಿಂದ ಅನುದಾನ ಪಡೆದು ಆ ಪುಸ್ತಕಗಳನ್ನು ನಾವು ಖರೀದಿ ಮಾಡ್ತೀವಿ. ಕೆಲವೊಂದು ಸಲ ಲೇಖಕರಿಗೆ ಗೊತ್ತಿರೋದಿಲ್ಲ, ಯಾಕಂದ್ರೆ ಸರ್ ನಾವು ರಾಜ್ಯ ಕೇಂದ್ರ ಗ್ರಂಥಾಲಯದಲ್ಲಿ 3 ಪುಸ್ತಕ ಕೊಟ್ಟು ನೋಂದಣಿ ಮಾಡಿಸಿದ್ದೀವಿ, ನಮ್ಮ ಪುಸ್ತಕ ಆಯ್ಕೆ ಆಗಿಲ್ಲ ಅಂತ ಹೇಳಿ ಕೇಳ್ತಾರೆ. ಆ ಥರ ಅಲ್ಲ, ಆಯ್ಕೆಗೆ ಸಲ್ಲಿಸಬೇಕಾದ್ರೆ ಒಂದು ಅರ್ಜಿಯ ಜೊತೆಗೆ ಅದು ಆಲ್ರೆಡಿ ನಮ್ಮ ವೆಬ್ಸೈಟ್ ಅಲ್ಲೇ ಇದೆ ಎಲ್ಲಾ ಮಾಹಿತಿಯನ್ನು. publiclibrary.gov.in ಈ ಒಂದು ವೆಬ್ಸೈಟ್ ಅಲ್ಲಿ ತಾವು ಸ್ಥಳದಲ್ಲೇ ಕುಳಿತು ಮೊಬೈಲ್ನಲ್ಲಿ ಆಗಿರಬಹುದು ಅಥವಾ ಕಂಪ್ಯೂಟರ್ಸಲ್ಲಿ ಆಗಿರಬಹುದು, ಇವತ್ತು ಮನೇಲಿ ಕೂತ್ಕೊಂಡು ಆಪರೇಟ್ ಮಾಡುವಂತ ಸ್ಥಿತಿಯಲ್ಲಿ ನಾವು ಇದೀವಿ, ಹಾಗಾಗಿ ತೊಂದರೆ ಇಲ್ಲ. ವೀಕ್ಷಕರೇ, ವೆಬ್ಸೈಟ್ ವಿಳಾಸ www.publiclibrary.gov.in, ಇದರ ಮೂಲಕ ಗ್ರಂಥಾಲಯ ಇಲಾಖೆಯ ಪ್ರತಿಯೊಂದು ಬದಲಾವಣೆಗಳನ್ನು, ಅಪ್ಡೇಟ್ಸನ್ನು ನೀವು ತಿಳ್ಕೊಳ್ಬಹುದು. ಮತ್ತು ಪುಸ್ತಕಗಳ ಪ್ರಕಟಣೆಗೆ ಸಂಬಂಧಪಟ್ಟ ಹಾಗೆ ಅಥವಾ ಪುಸ್ತಕಗಳ ಖರೀದಿಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಮಾಹಿತಿಗಳು ಕೂಡ ಈ ವೆಬ್ಸೈಟ್ನಲ್ಲಿ ಲಭ್ಯವಾಗಿದ್ದಾವೆ. ಬನ್ನಿ ಹಾಗಾದ್ರೆ ಮತ್ತೊಂದು ದೂರವಾಣಿ ಕರೆದ ಅಮರೇಶ್ ದಿನ್ನಿ ಕವಿತಾಳಿಂದ. ನಮಸ್ಕಾರ ಅಮರೇಶ್ ದಿನ್ನಿ, ಪ್ರಶ್ನೆ ಕೇಳಿ. ನಮಸ್ಕಾರ ಸರ್ ಎಲ್ರಿಗೂ. ಹಾ ಹೇಳಿ. ನಂಗೆ ಜ್ಞಾನೇನ ಸದೃಶ್ಯಂ, ಜ್ಞಾನಕ್ಕೆ ಸಮನವಾದ ಯಾವುದೂ ಇಲ್ಲ. ನಾನು ಅದಕ್ಕೆ ಆಲಯ ಅಂತಂದ್ರೆ ಈ ದೇವಾಲಯ ನಮ್ಮ ಗ್ರಂಥಾಲಯ ಸರ್. ನಾನೇ ನನ್ನ ಕೈತಾಳ ಪಟ್ಟಣದಲ್ಲಿ ಒಂದು ವರದಿ ಬರೆದಿದ್ದೆ ಸರ್, ಗ್ರಂಥಾಲಯ ಸುತ್ತಮುತ್ತ ಮೂತ್ರ ವಿಸರ್ಜನೆ ಮಾಡ್ತಾ ಇದ್ರು, ಅದಕ್ಕೆ ಗ್ರಂಥಾಲಯವೋ ಮೂತ್ರಾಲಯವೋ ಅಂತ. ಈ ತರ ಪರಿಣಾಮಕಾರಿ ವರದಿಯನ್ನು ಪ್ರಕಟಿಸಿದ ನಂತರ ಪ್ರಶ್ನೆ ಕೇಳಿ, ಪ್ರಶ್ನೆ ಕೇಳಿ, ನೇರವಾಗಿ ಪ್ರಶ್ನೆ ಬನ್ನಿ. ಹೈಟೆಕ್ ಲೈಬ್ರರಿಗಳು ಬಂದಿದೆ ಸರ್ ನಮ್ಮ ಭಾಗದಲ್ಲಿ, ಆದ್ರೆ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಪುಸ್ತಕಗಳು ಬಂದ್ರೆ ಅದನ್ನ ಸದುಪಯೋಗ ಮಾಡೋಕ್ಕಾಗ್ತಾ ಇಲ್ಲ. ಆಮೇಲೆ ಗ್ರಂಥಪಾಲಕರಿಗೆ ಒಂದು ಅರ್ಹತೆ ಇದ್ರೆ ಚೆನ್ನಾಗಿರುತ್ತೆ ಅಂತ ಸರ್ ನನ್ನ ಆಸೆ ಸರ್. ಏನ್ ಅರ್ಹತೆ ಅಂದ್ರೆ ಅವರ ಓದಿನ ಆಸಕ್ತಿ ಇರ್ಬೋದು ಅಥವಾ ಪದವೀಧರರಾಗಿರ್ಬೇಕು, ಈ ತರ ಇದ್ರಿ. ಯಾಕಂದ್ರೆ ನಮ್ ಭಾಗದಲ್ಲಿ ಯಾರು ಬೇಕಾದ್ರೂ ಗ್ರಂಥಪಾಲಕರ ನೇಮಕ ಮಾಡಿ ಅದೊಂದು ಅರ್ಥನ ಕೆಡಿಸ್ತಾ ಇದಾರೆ, ತುಂಬಾ ಫೀಲ್ ಆಗ್ತಾ ಇದೆ ಸರ್. ಓಕೆ, ಖಂಡಿತ ನಿಮ್ಮ ಪ್ರಶ್ನೆಯನ್ನ ನಾನು ಹೊಸಮನಿಯವರಿಗೆ ಕೇಳ್ತೀನಿ. ಗ್ರಂಥಪಾಲಕರಿಗೆ ನಿಜವಾದ ಓದಿನ ಆಸಕ್ತಿ ಇದ್ದರೆ ಇಡೀ ಗ್ರಂಥಾಲಯ ಮತ್ತಷ್ಟು ಬೆಳವಣಿಗೆ ಆಗುತ್ತೆ ಪುಸ್ತಕಗಳನ್ನು ಮಾಡಲಿಕ್ಕೆ ಅಂತ ಹೇಳ್ತೀವಿ. ಈಗ ಅಂಬರೀಶ್ ಅವರು ಹೇಳಿದ ಹಾಗೆ ಗ್ರಂಥಪಾಲಕರಿಗೆ ನಿಜವಾದ ಅರ್ಹತೆ ಇದೆ. ನಮ್ಮಲ್ಲಿ ಲೈಬ್ರರಿ ಸೈನ್ಸ್ ಅಲ್ಲಿ PG ಆಗಿರ್ಬೋದು, MLIC ಆಗಿರ್ಬೋದು, BLIC ಆಗಿರ್ಬೋದು, ಲೈಬ್ರರಿ ಅಸಿಸ್ಟೆಂಟ್ ಅಂತೇಳಿ ಪೋಸ್ಟ್, ಅದು CLIC ಸರ್ಟಿಫಿಕೇಟ್ ಆಫ್ ಲೈಬ್ರರಿ ಇನ್ಫಾರ್ಮೇಶನ್ ಸೈನ್ಸ್ ಆಗಿರ್ಬೋದು, ಆ ಎಲ್ಲ ಪದವಿಯನ್ನ ಪಡೆದಂತವರಿಗೆ ಮಾತ್ರ
ಕರ್ನಾಟಕ ಲೋಕಸೇವಾ ಆಯೋಗದಿಂದ ಗ್ರಂಥಪಾಲಕರನ್ನ ನೇಮಕ ಮಾಡ್ಕೊಳ್ಳಲಾಗ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ. ಅದು ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ಗ್ರಾಮೀಣ ಭಾಗದಲ್ಲಿ, ಗ್ರಾಮೀಣ ಭಾಗದಲ್ಲಿ ಏನು ಅಲ್ಲಿ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಕಾರ್ಯನಿರ್ವಹಿಸತಕ್ಕಂತಹ ಗ್ರಂಥಾಲಯ ಮೇಲ್ವಿಚಾರಕರು ಅಂದ್ರೆ ಲೈಬ್ರರಿ ಕೇರ್ ಟೇಕರ್ ಅಂತೇಳಿ ಅವ್ರಿಗೆ ಬರೀ SSLC ಮೂಲಕ, ಇನ್ನು ಸರ್ಕಾರದ ನಿರ್ದೇಶನದ ಅನ್ವಯ ಆ ಭಾಗದಲ್ಲಿ SSLC ಯಾರು ಅತಿ ಹೆಚ್ಚಿನ ಅಂಕಗಳನ್ನ ಪಡೆದಿರ್ತಾರೋ ಆ ಒಂದು ವಿದ್ಯಾರ್ಹತೆಯ ಆಧಾರದ ಮೇಲೆ ನೇಮಕ ಮಾಡ್ತಾರೆ. ಅದಕ್ಕೆ ಒಂದು ಕಮಿಟಿಯನ್ನು ಸಹಿತ ಇದ್ದಿರುತ್ತದೆ. ಜಿಲ್ಲಾ ಮಟ್ಟದಲ್ಲಿ ಆಯಾ ಜಿಲ್ಲೆಯ ಗ್ರಂಥಾಲಯ ಪ್ರಾಧಿಕಾರದ ಅಧ್ಯಕ್ಷರಾಗಿ ಸಂಬಂಧಪಟ್ಟಂತಹ CEO ರವರಾಗಿದ್ರು, ಜಿಲ್ಲಾ ಪಂಚಾಯತ್ನ CEO ರವರು ಅದಕ್ಕೆ ಅಧ್ಯಕ್ಷರಿರ್ತಾರೆ, ಮತ್ತೆ DS ರವರು ಡೆಪ್ಟಿ ಸೆಕ್ರೆಟರಿ ಅವರು ಸದಸ್ಯರಾಗಿರ್ತಾರೆ, ಅಲ್ಲಿರ್ತಕ್ಕಂತಹ ಆಯಾ ಜಿಲ್ಲಾ ಕೇಂದ್ರ ಗ್ರಂಥಾಲಯದ ಮುಖ್ಯ ಗ್ರಂಥಾಲಯಾಧಿಕಾರಿಗಳು ಸದಸ್ಯ ಕಾರ್ಯದರ್ಶಿ ಆಗಿರ್ತಾರೆ. ಅದಕ್ಕೊಂದು ಸಮಿತಿನೇ ಇದೆ. ಆ ಸಂದರ್ಭದಲ್ಲಿ ಅವರು ಅರ್ಜಿಯನ್ನ ಕನ್ಫರ್ಮ್ ಮಾಡಿದಾಗ ಯಾರು ಒಳ್ಳೆಯ ರೀತಿಯಿಂದ ಕೆಲಸವನ್ನ ಮಾಡ್ತಾರೆ ಅದ್ರ ಜೊತೆಗೆ ಅನುಭವ, ಸಾಕ್ಷರತಾ ಕೇಂದ್ರದಲ್ಲಿ ಪ್ರೇರಕರಾಗಿ ಕೆಲಸ ಮಾಡಿದಂತಹ ಪ್ರೇರಕರಿಗೂ ಸಹಿತ ಒಂದು ವಿಶೇಷವಾದಂತಹ ಆದ್ಯತೆಯನ್ನ ನೀಡಿದ್ರೆ ಒಂದನ್ನ ಹೇಳಬಹುದು. ಈಗ ಗ್ರಾಮೀಣ ಮಟ್ಟದಲ್ಲಿ ಲೈಬ್ರರಿ ಸೈನ್ಸ್ನಲ್ಲಿ ಡಿಗ್ರಿನೋ PGನೋ ಆಗಿರ್ತಕ್ಕಂಥವ್ರನ್ನ ನಾವು ನಿರೀಕ್ಷೆ ಮಾಡೋಕ್ಕಾಗದೆ ಇರುವಂಥ ಸಂದರ್ಭದಲ್ಲಿ ಒಂದು ಕನಿಷ್ಠ ವಿದ್ಯಾರ್ಹತೆ ಮತ್ತು ಅವರ ಏನು ಆ ಸಮಿತಿ ಆಯ್ಕೆ ಮಾಡುವಂಥ ಆಧಾರದ ಮೇಲೆ ಅವರನ್ನ ಏನು ಲೈಬ್ರರಿ ಕೇರ್ ಟೇಕರ್ ಅಂತ ತಗೊಳ್ಳಲಾಗುತ್ತೆ. ಗ್ರಂಥಾಲಯ ಗ್ರಾಮ ಪಂಚಾಯತಿ ಗ್ರಂಥಾಲಯ ಮೇಲ್ವಿಚಾರಕರು ಕವಿತಾಳ ಅಂತೇಳಿ ಏನು ಗ್ರಾಮ ಇದೆ, ಆ ಒಂದು ಕವಿತಾಳ ಗ್ರಾಮಕ್ಕೂ ಸಹಿತ ನಾನು ಭೇಟಿಯನ್ನು ನೀಡಿದ್ದೇನೆ ಈ ಸಂದರ್ಭದಲ್ಲಿ. ಆ ಗ್ರಂಥಾಲಯ ಏನು ಗ್ರಾಮ ಪಂಚಾಯತಿ ಗ್ರಂಥಾಲಯ ರಾಯಚೂರು ಜಿಲ್ಲೆಯಲ್ಲಿ ಬರ್ತದೆ. ವಿಶೇಷವಾಗಿ ನಾವು ಹೇಳ್ಬೇಕಂತಂದ್ರೆ ಇಂದಿನ ಆಧುನಿಕ ಯುಗದಲ್ಲಿ ನಾವು ನಮ್ಮ ಹೈದರಾಬಾದ್ ಕರ್ನಾಟಕ ಭಾಗದ 6 ಜಿಲ್ಲೆಗಳ ಸುಮಾರು 1018 ಗ್ರಾಮ ಪಂಚಾಯತಿ ಗ್ರಂಥಾಲಯಗಳನ್ನ ಇವತ್ತು ಡಿಜಿಟಲ್ ನಾಲೆಜ್ ಸೆಂಟರ್ಸ್ ಅಂದ್ರೆ ಡಿಜಿಟಲ್ ಜ್ಞಾನ ಕೇಂದ್ರಗಳಾಗಿ ಸರ್ಕಾರ ಪ್ರಯತ್ನ ಬದಲಾವಣೆಯನ್ನ ಮಾಡ್ತಾ ಇದೆ. ಅದು ಬಹಳ ಮುಖ್ಯ. ಈ ಸಂದರ್ಭದಲ್ಲಿ ಆ ಒಂದು ಭಾಗದ ವಿಶೇಷವಾಗಿ ಕಳೆದ ವರ್ಷ ರಾಷ್ಟ್ರೀಯ ಗ್ರಂಥಾಲಯ ಸಪ್ತಾಹದ ಅಂಗವಾಗಿ ನಮ್ಮ ಮಾನ್ಯ ಇಲಾಖಾ ಸಚಿವರು ರಾಯಚೂರಿನಲ್ಲಿ ಇ ಲೈಬ್ರರಿ ಅಂತೇಳಿ ನಾವು ಉದ್ಘಾಟನೆಯನ್ನು ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ನೆರವಿನೊಂದಿಗೆ ಸುಮಾರು 1609 ಇ ಗ್ರಂಥಗಳು ಸಹಿತ ವೆಬ್ಸೈಟ್ನಲ್ಲಿ ಲಭ್ಯ ಇದ್ದಾವೆ. ಇವನ್ ಗ್ರಾಮ ಪಂಚಾಯತಿ ಗ್ರಂಥಾಲಯದಲ್ಲಿ ಸಹಿತ ಸಾಮಾನ್ಯ ಓದುಗರು ಸಹಿತ ಆ ಒಂದು ಗ್ರಂಥಗಳನ್ನು ಸಹಿತ ಬಳಸಬಹುದು, ಉಪಯೋಗಿಸಬಹುದು, ಓದಬಹುದು ಅಂತ ಹೇಳ್ತೀರಿ. ಚಂದ್ರಶೇಖರ್ ಅವರು ಒಂದು ದೂರವಾಣಿ ಕರೆ ಮಾಡಿದ್ರೆ. ನಮಸ್ಕಾರ ಚಂದ್ರಶೇಖರ್ ಅವರೇ, ಪ್ರಶ್ನೆ ಕೇಳಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ಏನಿಲ್ಲ, ಇಲ್ಲಿ ಚಾಮರಾಜಪೇಟೆನಲ್ಲಿ ಇದು ಬೃಂದಾವನ್ ನಗರ ಇದೆಯಲ್ಲ, ಭುವನೇಶ್ವರಿ ನಗರ ಅಂತಾರೆ ಅದಕ್ಕೆ. ಓಕೆ. ಜಿಂಕೆ ಪಾರ್ಕ್ ಇದೆ ನೋಡಿ ಅಲ್ಲಿ, ಹೇಳಿ. ರಾಜೀವ್ ಗಾಂಧಿ ಸ್ಟೇಡಿಯಂ ಪಕ್ಕದಲ್ಲಿ ಅಲ್ಲೊಂದು ಲೈಬ್ರರಿ ಇದೆ. ಓಕೆ. ಅದರಲ್ಲಿ ಅದು ಕಾರ್ಪೊರೇಷನ್ ಬಿಲ್ಡಿಂಗ್ ಅಲ್ಲಿ ನಡೀತಾ ಇದೆ. ಬಟ್ ಅಲ್ಲಿ 3 ದಿವಸ ಕರೆಂಟ್ ಇದ್ರೆ 3 ದಿವಸ ಕರೆಂಟ್ ಇರೋದಿಲ್ಲ. ಪಾಪ ಅವರು ಲೈಬ್ರರಿ ಅಲ್ಲಿ ಇರ್ತಾರೆ ಮೇಂಟೆನೆನ್ಸ್, ಅವ್ರಿಗೆ ತುಂಬಾ ಟಾರ್ಚರ್ ಆಗ್ತಾ ಇದೆ ಇಲ್ಲಿ. ಟಾರ್ಚರ್ ಅಂದ್ರೆ ಅದೇ ಕರೆಂಟ್ ಇರೋದಿಲ್ಲ, ಬಂದಾಗ ಓಪನ್ ಏನಾಗಿರುತ್ತೆ ಕರೆಂಟ್ ಇರಲ್ಲ, ಅಲ್ಲಿ ಓದ್ಲಿಕ್ಕೆ ಆಗಲ್ಲ ಈವ್ನಿಂಗ್ ಟೈಮು. ಖಂಡಿತ. ಅವ್ರು ಕೇಳಿದ್ರೆ ಅವರು ಸರ್ ನಾವೇನ್ ಮಾಡ್ಲಿದ್ದೆ, ನಾವು ಎಷ್ಟೆಷ್ಟು ಹೋರಾಡ್ತಾ ಇದೀವಿ, ಕರೆಂಟ್ ಬಿಲ್ ಕಟ್ಟಿಲ್ಲ, ಕಿತ್ಕೊಂಡು ಹೋಗ್ತಾ ಇದಾರೆ, ಬಂದು ಕಿತ್ಕೊಂಡು ಹೋಗ್ತಾರೆ, ನಾವ್ ಏನ್ ಮಾಡ್ಲಿ, ನಾವು ಕಂಪ್ಲೇಂಟ್ ಮಾಡ್ತಾ ಇದೀವಿ ಅಂತ ಅವ್ರ ಪಾಪ ಅವ್ರು ಇದ್ ಮಾಡ್ತಾರೆ ಜನಕ್ಕೆ. ಇಲ್ಲಿ ತುಂಬಾ ಪ್ರಾಬ್ಲಮ್ ಆಗ್ತದೆ, ಅವ್ರಿಗೆ ಕಿರಿಕ್ ಮಾಡ್ತಾರೆ ಜನಗಳು ಬಂದು. ಖಂಡಿತ. ನಿಮ್ಮ ಪ್ರಶ್ನೆ ಅರ್ಥವಾಯ್ತು. ಒಂದು ವಿರಾಮವನ್ನು ತೆಗೆದುಕೊಂಡು ಮತ್ತೆ ನಿಮ್ಮ ಪ್ರಶ್ನೆಗೆ ಉತ್ತರವನ್ನ ಕೊಡಲಾಗುತ್ತೆ. ವೀಕ್ಷಕರೇ, ಒಂದು ಪುಟ್ಟ ಕಮರ್ಷಿಯಲ್ ಬ್ರೇಕ್, ನಂತರ ಮಾತುಕತೆ ಮುಂದುವರಿಯುತ್ತೆ. ಬಾಗಿಲು ಬಂದ್, ಬಾಗಿಲು ಬಂದ್, ಬಾಗಿಲು ಬಂದ್. ಏನಣ್ಣ ಯಾವ ಕಡೆ ಬಾಯಿ ಹರ್ಕೊಳ್ತಿದ್ದೀನಿ? ಬಾಗಿಲು ಬಂದ್, ಬಾಗಿಲು ಬಂದ್, ಬಾಗಿಲು ಬಂದ್. ಕಿವಿ ಕೇಳಿಸಲ್ವಾ? ಎಲ್ಲಿ ಬನ್ನಿ, ಎಲ್ಲೋಗಿ, ಒಳಗೋಗಿ. ಅರೆ ಬಯಲಲ್ಲಿ ಶೌಚಕ್ಕೆ ಕೂತ್ರೆ ಕಾಯಿಲೆ ಎಲ್ರಿಗೂ ಹರಡುತ್ತೆ. ಬಾಗಿಲು ಬಂದ್ ಅಂದ್ರೆ ಕಾಯಿಲೆ ಬಂದ್. ಕರೆಕ್ಟ್ ಅನ್ನ. ಶೌಚಾಲಯವನ್ನು ಬಳಸಿ ಭಾರತವನ್ನು ಸ್ವಚ್ಛವಾಗಿರಿಸಿ. ಸಾಬೂನಿನಿಂದ ಕೈ ತೊಳ್ಕೊಳ್ಳಿ. ಪ್ರಿಯ ವೀಕ್ಷಕರೇ, ನಿಮಗೊಂದು ಸುವರ್ಣ ಅವಕಾಶ. ನಿಮ್ಮ ಕಾರ್ಯಕ್ರಮಗಳನ್ನು ನಮ್ಮ ಚಂದನ ವಾಹಿನಿಯಲ್ಲಿ ವೀಕ್ಷಿಸಬಹುದು. ನೃತ್ಯ, ಸಂಗೀತ, ಸಭೆ,
ಸಮಾರಂಭ ಇತ್ಯಾದಿ ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರಲಿ, ಇವುಗಳನ್ನೆಲ್ಲ ನಾವು ಚಿತ್ರೀಕರಿಸಿ ಪ್ರತಿ ರಾತ್ರಿ 8:30 ಸುತ್ತಮುತ್ತ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ದೂರವಾಣಿ ಸಂಖ್ಯೆ 0802333301, ವಿಸ್ತರಣೆ 257, ಮತ್ತು ಇಮೇಲ್ ವಿಳಾಸ dtcbng@yahoo.co.in. ವೀಕ್ಷಕರ ವಿರಾಮದ ನಂತರದ ಮಾತುಕತೆಗೆ ಮತ್ತೆ ಸ್ವಾಗತ. ನಮ್ಮ ವೀಕ್ಷಕರೊಬ್ಬರು ಪ್ರಶ್ನೆ ಕೇಳ್ತಾ ಇದ್ರು, ಚಾಮರಾಜಪೇಟೆಯ ಒಂದು ಗ್ರಂಥಾಲಯದಲ್ಲಿ ಪವರ್ ಕಟ್ ಹೆಚ್ಚಾಗಿರುತ್ತೆ, ಅಲ್ಲಿ ಗ್ರಂಥಪಾಲಕರಿಗೂ ಕೂಡ ಅದು ಸಮಸ್ಯೆ ಆಗ್ತಿದೆ ಅಂತ. ಸೊ ಏನು ಹೇಳ್ತಾರೆ ಸತೀಶ್ ಹೊಸಮನಿ? ಇವತ್ತು ಏನು ಚಾಮರಾಜಪೇಟೆಯಲ್ಲಿ ಅಲ್ಲಿ ಒಂದು ಶಾಖಾ ಗ್ರಂಥಾಲಯ ಇದೆ, ಅದು ಪಶ್ಚಿಮ ವಲಯದಲ್ಲಿ ಬರ್ತದೆ. ಅದಕ್ಕೆ ಸಂಬಂಧಪಟ್ಟಂತಹ ಪವರ್ ಕಟ್ ಏನಾದರೂ ಸಮಸ್ಯೆ ಇದ್ದರೆ ನಾವು ಕೂಡಲೇ ಬಗೆಹರಿಸ್ತೀವಿ. ಸಂಬಂಧಪಟ್ಟಂತಹ ಅದು ಪುರಸಭೆ ಬಿಲ್ಡಿಂಗ್ ಆಗಿರೋದ್ರಿಂದ ನಾನು ಪುರಸಭೆಯ ಮಹಾನಗರ ಪಾಲಿಕೆಯ ಒಂದು ಕಟ್ಟಡ ಆಗಿರೋದ್ರಿಂದ ಸಂಬಂಧಪಟ್ಟವರಿಗೆ ಹೇಳಿ ಅಲ್ಲಿ ವಿದ್ಯುತ್ ವ್ಯವಸ್ಥೆ ಹಾಗೇನಾದರೂ ತೊಂದರೆ ಆಗ್ತಾ ಇದ್ದಲ್ಲಿ ಅದರದ್ದು ಸಮಿಟ್ಲೈನ್ ಸಹಿತ UPS ಸಹಿತ ಇರ್ತದೆ. ಕರೆಂಟ್ ಹೋದಾಗ UPS ಸಹಿತ ಅವರು ವ್ಯವಸ್ಥೆ ಇರುತ್ತೆ. ನಾನು ಹಾಗೇನಾದ್ರೂ ಇದ್ರೆ ನಾನು ಕೂಡಲೇ ಕ್ರಮವನ್ನು ಖಂಡಿತ ಅದಕ್ಕೆ ಸಂಬಂಧಪಟ್ಟ ಹಾಗೆ ಹೊಸಮನಿಯವರು ಹೇಳ್ತಿದ್ದಾರೆ. ಚಾಮರಾಜಪೇಟೆಯ ಗ್ರಂಥಾಲಯದ ಸ್ಥಿತಿಯನ್ನು ಮತ್ತಷ್ಟು ಏನು ಸರಿ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ ಇಮಿಡಿಯೇಟ್ ಆಗಿ ಅಂತ. ಸೊ ಥ್ಯಾಂಕ್ ಯು ನಿಮ್ಮ ದೂರವಾಣಿ ಕರೆಗೆ. ಇದರ ಜೊತೆಗೆ ಹೊಸಮನಿಯವರೇ, ಸಾಮಾನ್ಯವಾಗಿ ಒಂದು ಗ್ರಂಥಾಲಯ ಅಂದರೆ ಯಾವ ಯಾವ ರೀತಿಯ ಪುಸ್ತಕಗಳಿರಬೇಕು ಅನ್ನುವಂಥ ಒಂದು ಪ್ರಶ್ನೆಗೆ ಏನು ಹೇಳ್ತೀರಿ? ಗ್ರಂಥಾಲಯಗಳಲ್ಲಿ ನಮ್ಮ ಏನು ಓದುಗರಿಗೆ ವಿಶೇಷವಾಗಿ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಗ್ರಂಥಗಳಾಗಿರ್ಬೋದು, ಕಲೆ ನಾಟಕ ಹಾಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತಹ ವಿಶೇಷವಾಗಿ IAS IPS KS ಸಂಬಂಧಪಟ್ಟಂತಹ ಗ್ರಂಥಗಳು ಆಗಿರಬಹುದು, ಅನೇಕ ನಮ್ಮ ರಾಜ್ಯ ಮಟ್ಟದ ಪ್ರಶಸ್ತಿ ಪುರಸ್ಕೃತರ ಪುಸ್ತಕಗಳು ಆಗಿರ್ಬೋದು, ಆಮೇಲೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಕ್ಕಂತಹ ಗ್ರಂಥಗಳು ಆಗಿರ್ಬೋದು, ಹಲವಾರು ಕೇಂದ್ರ ಸಾಹಿತ್ಯ ಅಕಾಡೆಮಿಯಿಂದಂತಹ ಪ್ರಕಟಿತವಾದಂತಹ ಪುಸ್ತಕಗಳಾಗಿರ್ಬೋದು, ಪ್ರಸಾರಂಗದಿಂದ ಪ್ರಕಟಿತವಾದಂತಹ ಪುಸ್ತಕಗಳಾಗಿರ್ಬೋದು, ಪ್ರಶಸ್ತಿ ಪಡೆದಂತಹ ಗ್ರಂಥಗಳು ಎಲ್ಲವೂ ಸಹಿತ ಎಲ್ಲ ರೀತಿಯ ವೈಚಾರಿಕ ಸಾಹಿತ್ಯಿಕ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟ ಗ್ರಂಥಗಳು ಲಭ್ಯ ಇದ್ದಾವೆ. ಎಲ್ಲವೂ ಕೂಡ ಲಭ್ಯ ಇರಬೇಕು ಅನ್ನುವಂಥದ್ದು ಬಹಳ ಮುಖ್ಯ. ಒಂದು ದೂರವಾಣಿ ಕರೆದೇ ವೀರಭದ್ರಯ್ಯ ಅವರು, ನಮಸ್ಕಾರ ವೀರಭದ್ರಯ್ಯ, ಪ್ರಶ್ನೆ ಕೇಳಿ. ಹಲೋ, ಹಾ ವೀರಭದ್ರಯ್ಯ ಅವರ ಪ್ರಶ್ನೆ ಕೇಳಿ. ನಮಸ್ಕಾರ ಸರ್, ವಿರಾಜಪೇಟೆ ವೀರಭದ್ರಯ್ಯ ಬಿಡದಿಯಿಂದ. ನಮಸ್ಕಾರ, ತುಂಬಾ ಧನ್ಯವಾದಗಳು. ಗ್ರಂಥಾಲಯದ ಬಗ್ಗೆ ಮಾತಾಡ್ತಾ ಇದ್ದೀರಾ ಹೇಳಿ, ಮತ್ತೆ ಹೊಸಮನಿಯವರಿಗೂ ಧನ್ಯವಾದಗಳು. ಸಂಚಾರಿ ಗ್ರಂಥಾಲಯ ಅಂತ ಒಂದು ಪ್ರಾರಂಭ ಮಾಡಿದ್ರು ಮೊದ್ಲು, ಇವಾಗ ಇದೆಯಾ ಇಲ್ವೋ ಗೊತ್ತಿಲ್ಲ. ಅದನ್ನ ಹೋಬಳಿ ಮಟ್ಟದಲ್ಲಿ ಮಾಡಿ ಮತ್ತೆ ಸರ್ಕಾರಿ ಶಾಲೆಗಳು, ಸರ್ಕಾರಿ ಕಾಲೇಜುಗಳು, ಸರ್ಕಾರಿ ಬುಕ್ಗಳು, ಕೆಲವು ಮಕ್ಕಳು ಪುಸ್ತಕ ತಗೊಂಡು ಓದೋದಕ್ಕೆ ಸ್ವಲ್ಪ ಕಷ್ಟ ಅನ್ನೋ ಪರಿಸ್ಥಿತಿನಲ್ಲಿ ಕೆಲವರು ಇರ್ತಾರೆ. ಅಂತ ಬಗ್ಗೆ ಮತ್ತೆ ಹೋಬಳಿ ಮಟ್ಟದಲ್ಲಿ ಹಳ್ಳಿಗಳಲ್ಲಿ ಕೆಲವು ಓದೋದರು ಆಸಕ್ತಿ ಇರ್ತಾರೆ, ಅದು ಸಂಚಾರಿ ಗ್ರಂಥಾಲಯ ಎಲ್ಲ ಕಡೆ ಹೋಗಿ ಬರುವಂತ ಒಂದು ವ್ಯವಸ್ಥೆ ಮಾಡೋದಕ್ಕಾಗತ್ತೆ ಹೊಸಮನಿಯವ್ರ ಕೈಲಿ ಅಂತ. ಖಂಡಿತ ನಿಮ್ಮ ಪ್ರಶ್ನೆಯನ್ನು ಅವರಿಗೆ ಕೇಳ್ತೀನಿ, ಏನ್ ಹೇಳ್ತಾರೆ ನೋಡೋಣ. ಇವತ್ತು ಏನು ವೀರಭದ್ರ ಅವರು ಹೇಳಿದ ಹಾಗೆ ಸಂಚಾರಿ ಗ್ರಂಥಾಲಯಗಳು ನಮ್ಮ ರಾಜ್ಯದಲ್ಲಿ ಸುಮಾರು ಈಗಾಗಲೇ 14 ಸಂಚಾರಿ ಗ್ರಂಥಾಲಯಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಅವರು ಹೇಳಿದ ಹಾಗೆ ಇಲ್ಲಿರ್ತಕ್ಕಂತಹ ನಮ್ಮ ಬೆಂಗಳೂರಿನಲ್ಲೇ ಸುಮಾರು 3 ಸಂಚಾರಿ ಗ್ರಂಥಾಲಯಗಳು ಇದ್ದಾವೆ, ಜೊತೆಗೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಸಂಚಾರಿ ಗ್ರಂಥಾಲಯಗಳು ಇದ್ದಾವೆ. ಎಲ್ಲಿ ನಮ್ಮ ಲೈಬ್ರರಿ ಇಲ್ವೋ ಅಲ್ಲಿ ಆ ಒಂದು ಪ್ರದೇಶದಲ್ಲಿ ಹೋಗಿ ನಮ್ಮ ಸಂಚಾರಿ ಗ್ರಂಥಾಲಯ ವಾಹನ 45 ನಿಮಿಷ ಅಲ್ಲಿ ನಿಂತ್ಕೊಳ್ತದೆ. ಅಲ್ಲಿರ್ತಕ್ಕಂತಹ ಆ ಬಡಾವಣೆಯಲ್ಲಿರ್ತಕ್ಕಂತಹ ಓದುಗರಿಗೆ ಪುಸ್ತಕಗಳನ್ನು ವಿತರಿಸುವುದರ ಮೂಲಕ, ಹೊಸದಾಗಿ ಸದಸ್ಯರನ್ನು ಮಾಡಿಕೊಳ್ಳೋದ್ರ ಮೂಲಕ ಈ ಸಂಚಾರಿ ಗ್ರಂಥಾಲಯದ ಸೇವೆಯನ್ನು ನಾವು ನೀಡ್ತಾ ಇದ್ದೇವೆ. ಗ್ರಾಮೀಣ ಭಾಗದಲ್ಲಿ ನಾವು ಮುಂದಿನ ದಿನಗಳಲ್ಲಿ ನಾವು ಚರ್ಚಿಸಿ ಯಾವ ರೀತಿ ಕೈಗೊಳ್ಳಬೇಕು. ಈಗಾಗಲೇ ಗ್ರಾಮೀಣ ಭಾಗದಲ್ಲಿ ನಮ್ಮ ಗ್ರಂಥಾಲಯಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ, ಜಿಲ್ಲೆಯಲ್ಲಿ ಸಹಿತ ಸಂಚಾರಿ ಗ್ರಂಥಾಲಯಗಳು ಇದ್ದಾವೆ. ಇತ್ತೀಚೆಗೆ ಕಳೆದ ವರ್ಷ ನಾವು ಹೊಸದಾಗಿ ಏನು ಇ-ಮೊಬೈಲ್ ಲೈಬ್ರರಿ ಅಂತೇಳಿ, ಏನು ಡಿಜಿಟಲ್ ಮೊಬೈಲ್ ಲೈಬ್ರರಿ, ನಾವು ಮೈಸೂರಲ್ಲಿ ಎಲ್ಲವೂ ಆಟೋಮೇಷನ್, ಕಂಪ್ಯೂಟರ್ನಲ್ಲಿ ಆಟೋಮೇಷನ್ ಆಗಿರ್ತಕ್ಕಂತಹ ಗ್ರಂಥಗಳು ಮೈಸೂರಿನಲ್ಲಿ ಮತ್ತು ಮಂಗಳೂರು ನಗರ ಕೇಂದ್ರ ಗ್ರಂಥಾಲಯದಲ್ಲಿ ಹೊಸದಾಗಿ ಸಂಚಾರಿ ಗ್ರಂಥಾಲಯಗಳ ವಾಹನ ಸೇವೆಯನ್ನು ಸಹಿತ ಈ ಸಂದರ್ಭದಲ್ಲಿ ನೀಡ್ತಾ ಇದೆ. ಒಳ್ಳೆ ನಮಗೆ ರೆಸ್ಪಾನ್ಸ್ ಸಹಿತ ಈ ಸಂದರ್ಭ. ಖಂಡಿತ. ದೂರವಾಣಿ ಕರೆಯದೆ ಆನಂದ್ ಅವರು, ಆನಂದ್ ಕುಲಕರ್ಣಿ, ಕಲಬುರಗಿಯಿಂದ. ನಮಸ್ಕಾರ ರೀ ಸರ. ನಮಸ್ಕಾರ ಸರ್. ಹಾಂ, ಪ್ರಶ್ನೆ ಕೇಳ್ರಿ.
ಸರ್, ಈ ನಗರಗಳಲ್ಲಿ ಸಾಕಷ್ಟು ಜನ ನಿರುದ್ಯೋಗ ಸಮಸ್ಯೆ ಇದ್ರೆ